ನಾಯ್ಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಾಪಟ್ಟ ತಾಲೂಕು ಹಾಸನ ಜಿಲ್ಲೆ ದಂಡಿನಹಳ್ಳಿ ರೋಡಿ ಬರಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅನೇಕ ಯೋಜನೆಗಳು ಈಗ ನಮ್ಮ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಸರ್ಕಾರ ಆದೇಶ ಮಾಡಿದೆ. ಆದರೆ ಅದರಲ್ಲಿ ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಮಗೆ ಈಗ ಆದೇಶ ಮಾಡಿದ್ದಾರೆ. ಅದರಲ್ಲಿ ಸಾರ್ವಜನಿಕವಾಗಿ ದನದ ಕೊಟ್ಟಿಗೆ, ತೆಂಗು ನಿರ್ಮಾಣ, ಬದು ನಿರ್ಮಾಣ, ಮತ್ತು ಅದೇ ರೀತಿಯಾಗಿ ಉಪ್ಪಿನಲ್ಲಿ ನಿರ್ಮಾಣ, ಅದು ಹಾಗೆ ಇಂಗು ಇದು ಯಾವುದು ನಮ್ಮಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತು ಬೀದಿ ದೀಪದ ವ್ಯವಸ್ಥೆ, ಆಮೇಲೆ SBM ಯೋಜನೆಯಲ್ಲಿ ಶೌಚಾಲಯ ನಿರ್ಮಾಣ, ಹಾಗೂ ಗ್ರಾಮದ ಸ್ವಚ್ಛತೆ, ಗ್ರಾಮದ ನೈರ್ಮಲೀಕರಣ ಇವೆಲ್ಲವೂ ಗ್ರಾಮ ಪಂಚಾಯಿತಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮಗೆ ಸರ್ಕಾರದಿಂದ ಏನು ಸಾರ್ವಜನಿಕ ಸೇವೆಗೆ ಸಾರ್ವಜನಿಕರಿಗೆ ಇದಿರ್ಬೋದು, ಯಾವುದು ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಆದಾಯ ದೃಢೀಕರಣ ಪತ್ರ ಇರ್ಬೋದು, ಮತ್ತು ಅದೇ ರೀತಿಯಾಗಿ ಹೋಮ್ ಸುರಕ್ಷೆ ಇರ್ಬೋದು, ಹಾನಿ ವಿತರಣೆ ಇರ್ಬೋದು, ಬಾಪೂಜಿ ಸೇವಾ ಕೇಂದ್ರಕ್ಕೆ ಬರ್ತಕ್ಕಂಥ ಎಲ್ಲ ಯೋಜನೆ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿಗೆ ಸರ್ಕಾರ ನೀಡಿದ್ದಾರೆ. ಈಗ ಅತಿ ಹೆಚ್ಚಾಗಿ ಗ್ರಾಮ ಪಂಚಾಯಿತಿಗೆ ಹಲವಾರು ಕಾರ್ಯಕ್ರಮಗಳು ಕೊಡೋದ್ರಿಂದ ಸಾರ್ವಜನಿಕವಾಗಿ ಅವರ ಮನೆ ಬಾಗಿಲಿಗೆ ನಾವು ಈಗ ಏನು ಹತ್ರದ ಇರೋದರಿಂದ ಸಖತ್ ಒಳ್ಳೆ ಸಾರ್ವಜನಿಕರಿಂದ ಬಂದು ಹಲವಾರು ಅವರಿಗೆ ತಲುಪತಕ್ಕಂಥ ಏನೇನು ಆಗಬೇಕು ಸಾರ್ವಜನಿಕರಿಗೆ ಅದು ಬಂದು ಗ್ರಾಮ ಪಂಚಾಯಿತಿಗೆ ಬಂದು ತೆಗೆದುಕೊಂಡು ಹೋಗ್ತಾರೆ. ಈಗ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಗೆ ನಾವು ಅತಿ ಹೆಚ್ಚುವಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತು ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಯಾವುದೇ ಡೆಂಗ್ಯು ಬರದಂಗೆ ಸ್ವಚ್ಛತೆ, ಸರಣಿ ಸ್ವಚ್ಛತೆ, ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೀದಿದೀಪ ನಿರ್ವಹಣೆ ಇರ್ಬೋದು, ಹಾಗೆ ಅವರಿಗೆ ಈ ಸತ್ತು ಇರ್ಬೋದು, ಸಾರ್ವಜನಿಕರಿಗೆ ನಮ್ಮ ಗ್ರಾಮ ಪಂಚಾಯಿತಿ ತಲುಪ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಗ್ರಾಮ ಪಂಚಾಯಿತಿಯಿಂದ ಮನೆ ಬಾಗಿಲಿಗೆ ತಲುಪಿಸೋ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹಾಗೆ ಸಾರ್ವಜನಿಕರು ಸಹ ಅದೇ ರೀತಿ ಉತ್ಸುಕರಾಗಿ ಬಂದು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸೌಲಭ್ಯವನ್ನು ಪಡ್ಕೋತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಗೆ ಸುಮಾರು ಈಗ ನಾವು ಏನು ಅವರಿಗೆ ಮನೆಗೆ ಹೋಗಿ ಅವರಿಗೆ ಯಾವ ಸವಲತ್ತು ಬೇಕು ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿಟ್ಟು ಅದನ್ನು ಸಹ ಆ ಫಾರ್ಮ್ ಒಂದು ನಾವು ಮನೆಗೆ ಹೋಗಿ ಅವರಿಗೆ ತಿಳುವಳಿಕೆ ಹೇಳಿ ಅವರಿಗೆ ಗ್ರಾಮ ಸಭೆ, ವಾರ್ಡ್ ಸಭೆ, ಸಾಮಾನ್ಯ ಸಭೆಯನ್ನೆಲ್ಲ ಅವರಿಗೆಲ್ಲ ತಿಳಿಸಿ ತಿಳುವಳಿಕೆ ನೀಡಿ ಸಾರ್ವಜನಿಕರಿಗೆ ಅತಿ ಹೆಚ್ಚಿನ ಕುಡಿಯುವ ನೀರಿಗೆ ಮತ್ತು ಆದ್ಯತೆ ಕೊಡ್ತಾ ಇದ್ದೀವಿ, ಬೀದಿಗೂ ಆದ್ಯತೆ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಅವರಿಗೆ ತೆಂಗು, ಮಗು, ಕೊಟ್ಟಿಗೆ, ಅಡಿಕೆ, ಬಾಳೆ, ಮತ್ತು ಸಪೋಟ, ಮತ್ತು ಅದು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೆ ಶಾಲಾ ಮಕ್ಕಳಿಗೆಲ್ಲ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀವಿ, ಮತ್ತು ನಮ್ಮ ಗ್ರಂಥಾಲಯ ವ್ಯವಸ್ಥೆ ಮಾಡಿದ್ದೀವಿ ಗ್ರಾಮ ಪಂಚಾಯಿತಿಗೆ. ಹಾಗೆ ಅದೇ ರೀತಿಯಾಗಿ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಅಂಗನವಾಡಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಫ್ಯಾನ್ ವ್ಯವಸ್ಥೆ, ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೂ ಸುದಾ ಆಟದ ಮೈದಾನ ಇರತಕ್ಕಂಥ ಜಾಗ ಇರತಕ್ಕಂಥ ಶಾಲೆಗಳಿಗೆ ಆಟದ ಮೈದಾನ ನಿರ್ಮಾಣ, ಇಷ್ಟು ಸವಲತ್ತುಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಾವು ಸರ್ಕಾರದ ಅದೇ ಮಾರ್ಗಸೂಚಿ ಪ್ರಕಾರ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅಮೃತ ಸರೋವರ ಮಾಡೋಕ್ಕೆ ನಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಆ್ಯಕ್ಷನ್ ಪ್ಲಾನಲ್ಲಿ ಅಪ್ರೂವ್ ಕಳಿಸಿದ್ವಿ. ಜಾಗ ನಮಗೆ ಈಗ ಆಲ್ರೆಡಿ ಸಿಕ್ಕಿಲ್ಲ, ಜಾಗ ಸಿಕ್ಕೊಡೋಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಗೆ ಲೆಟ್ರ್ ಕೊಟ್ಟಿದ್ವಿ. ಅವರು ಅದೇ ಅವರು ಜಾಗ ನಮ್ಗೆ ಗುರುತು ಮಾಡಿಕೊಂಡ ತಕ್ಷಣ ಮುಂದಕ್ಕೆ ಕಾರ್ಯ ಸ್ಮಶಾನ ನಿರ್ಮಾಣ ಮಾಡಿದ್ದೀರಾ? ಸ್ಮಶಾನ ನಿರ್ಮಾಣದ ಜಾಗಗಳು ಹೆಚ್ಚು ಕಮ್ಮಿ ನಮ್ಮ ಗ್ರಾಮ ಪಂಚಾಯಿತಿ ಪ್ರತಿ ಊರಿಗೂ ರೆವಿನ್ಯೂ ಜಾಗದಲ್ಲಿ ಆ್ಯಕ್ಟ್ ಇದರಲ್ಲಿ ಪಾಣಿಲಿ ಮಾತ್ರ ಇದೆ, ಅದೆಲ್ಲ ಒತ್ತುವರಿಯಾಗಿರೋದ್ರಿಂದ ಅವರಿಗೆ ನಾವು ಈಗ ಬರೆದು ಅವರಿಂದ ಜಾಗ ಗುರುತು ಮಾಡಿಕೊಡಕ್ಕೆ ಬಿಡಿಸ್ಕೊಡಕ್ಕೆ ಲೆಟ್ರ್ ಕೊಟ್ಟಿದ್ವಿ. ಸ್ಮಶಾನ ಅಂತ ಮಾಡಿದಾಗ ಸ್ಮಶಾನ ಬೆಂಗಳೂರು ಒಂದೇ ಸ್ಮಶಾನ ಮಾಡ್ತೀರಾ? ಪ್ರತಿ ಊರಿಗೂ ಒಂದೊಂದು ಸ್ಮಶಾನ. ಅದರಲ್ಲಿ ಕೆಲವು ಜನಾಂಗ ಜನ ತೊಡ ಸುಡುತ್ತೆ, ಕೆಲವು ಜನಾಂಗ ಹೋಗುತ್ತೆ, ಇದಕ್ಕೂ ಎರಡಕ್ಕೂ ಬೇರೆ ಬೇರೆ ಹಿಂಗೆ ಮಾಡಿದೆ? ಹೌದು ಹೌದು, ಎರಡು ಆ ಜಾಗದಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ನಾವು ಸರ್ ಪದ್ಧತಿ ಹೇಳೋದು. ನಾನು ಏನಂದರೆ ಈಗ ಇವರೆಲ್ಲ ಬ್ರಾಹ್ಮಣರೆಲ್ಲ ಸುಡ್ತಾರೆ, ದರ್ಜಿಗಳು ಸುಡ್ತಾರೆ, ಇನ್ಯಾವುದೋ ಸುಡ್ತಾರೆ ಏನಾರ,
ಈಗ ಅವರವರ ಜನಾಂಗದ ಅವರವರ ಏನು ನಿಯಮ ಆಗಿರುತ್ತೆ ಅದ್ರ ಪ್ರಕಾರ ಅವರಿಗೆ ಸುಡಾ ಅಂತ ಸುಡಾ ವ್ಯವಸ್ಥೆ ಮಾಡಿದೀರಾ? ಇಲ್ಲ, ಒಂದ್ರಲ್ಲೇ ಎರಡು ಹೆಂಗ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಆಮೇಲೆ ತಾಜ್ಯಾವರ ಘಟಕ ನಿರ್ಮಾಣ ಮಾಡಿದೀವಿ. ಆಮೇಲೆ ನಮ್ಮ ಆಫೀಸಿಂದ ಗ್ರಂಥಾಲಯಕ್ಕೆ ಈಗ ಹೆಚ್ಚು ಕಮ್ಮಿ ಪ್ರತಿ ಒಂದು ಮಕ್ಳಿಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಕ್ಕಳಿಗೆ KS ಇರ್ಬೋದು, IAS ಇರ್ಬೋದು, ST FT ಮತ್ತು ಯಾವುದು ಪೊಲೀಸ್ ಇಲಾಖೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ಗಳೆಲ್ಲ ತರಿಸಿ ನಾವು ಆಲ್ರೆಡಿ ಅವರಿಗೆ ಮಕ್ಕಳಿಗೆ ಎಜುಕೇಷನ್ಗೆ ಮುಂದೆ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಮಕ್ಕಳುಗಳು ನಮ್ಮ ಸರ್ಕಾರಿ ಕೆಲಸಕ್ಕೆ ಅನುಕೂಲ ಆಗಲಿ ರೀತಿಯಲ್ಲಿ ಈಗ ಆಲ್ರೆಡಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಮತ್ತು ಅದೇ ರೀತಿಯಾಗಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಬರ್ತಕ್ಕಂಥ ಸೇವೆಗಳನ್ನು ಅಷ್ಟು ಸೇವೆಗಳನ್ನು ಸಹ ನಾವು ಸಾರ್ವಜನಿಕರಿಗೆ ನೀಡ್ತಾ ಇದ್ದೀವಿ. ಕೊಟ್ಟಿಗೆ ಸಾಲ, ದನಿ ಇನ್ನೊಂದು ಸಾಲ, ಏನೋ ಮನೆ ಸಾಲ ಎಲ್ಲ ಕೊಟ್ಟಿದ್ದೀವಿ ಅಂತ. ಇತ್ತೀಚೆಗೆ ಇರೋ ಆದೇಶದ ಪ್ರಕಾರ ಏನೋ ನಮ್ಮ ವಿಧಿ ಬದಿಗೆ ಮಾತ್ರ ಮಾಡಿ ನ್ಯಾಪು ಕೊಡಬೇಡಿ ಏನೋ ಒಂದು ಆದೇಶ ಇರಬೇಕು. ಇವಾಗ ಯಾರಿಗೆ ಸರ್? ಜನಗಳು ಕೊಡಬೇಕಾದ್ರೆ ರೈತರಿಗೆ, ಗ್ರಾಮವಾಸಿಗಳಿಗೆ ವಿಧಿ ಬದಿಗೆ ಮಾತ್ರ ಕೊಡ್ತಾ ಇದ್ದೀವಿ, ಇನ್ನು ಯಾವುದಕ್ಕೂ ಕೊಡ್ತಾ ಇಲ್ಲ ಅಂತಲ್ಲ. ಇಲ್ಲ ಸರ್, ನಾವು ಅವರಿಗೆ ಸಪೋರ್ಟ್ ಹಾಕೋ ಸಹ ಕೊಡ್ತಾ ಇದ್ದೀವಿ. ನಂದಿ, ಆಮೇಲೆ ತ್ಯಾಗ, ಆಮೇಲೆ ಏನು ಅರಣ್ಯ ಇಲಾಖೆಯಲ್ಲಿ ಸಸಿ ಬೆಳೆಸ್ತಾ ಇದ್ದಾರೆ ಅದಕ್ಕೂ ಸುದ ನಾವು ಆದ್ಯತೆ ಕೊಡ್ತೇವೆ. ಅದಕ್ಕೂ ಆದ್ಯತೆ ಅಂದರೆ ನಾವು ನಮ್ಮ ಇಲಾಖೆಯಿಂದ ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ಅವ್ರು ಯಾವ್ದು ಕೇಳ್ತಾರೆ, ರೈತರಿಗೆ ಯಾವ್ದು ಅನುಕೂಲ ಆಗುತ್ತೆ ಅವ್ರಿಗೆ ಸಪೋಟ ಬೇಕು ಅಂತ ಸಪೋಟ ಕೊಡ್ತೀವಿ. ಹುಣಸೆ ಕೊಡ್ತೀವಿ, ಮಾವು ತೆಗೆ ಗಿಡ ಕೊಡಿಸ್ತಾ ಇದ್ದೀವಿ. ಆಮೇಲೆ ಇದು ಯಾವುದು ಅರಣ್ಯ ಇಲಾಖೆ ವತಿಯಿಂದ ಅವರು ಬೆಳೆಯತಕ್ಕಂಥ ಏನು ಅರಣ್ಯ ಇಲಾಖೆಯಲ್ಲಿ ಬೆಳೀತಾ ಇದ್ದಾರೆ ಆ ಗಿಡಗಳನ್ನ ನಾವು ಆಯ್ಕೆ ಮಾಡಿ ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ ಆಯ್ಕೆ ಮಾಡಿ ಅವ್ರಿಗೆ ಪ್ರಪೋಸಲ್ ಕೊಟ್ಟು ಪ್ರಪೋಸಲ್ ನಮ್ಮ ಗ್ರಾಮ ಪಂಚಾಯತಿಗೆ ಕನಿಷ್ಠ 3-4 ಸಾವಿರ ಗಿಡ ನಮಗೆ ಬೇಕು ಅಂದ್ಬಿಟ್ಟು ಪ್ರಪೋಸಲ್ ಕೊಟ್ಟು ಅವರಿಂದ ಬೆಳೆಸಿ ಅದನ್ನು ರೈತರಿಗೆ ವಿತರಣೆ ಮಾಡ್ತೀವಿ.